ಬೈಬಲದೊಳಗ ನಡೆದ ಒಂದು ಅದ್ಭುತವಾದ ಜೋಲಿಯತ್ತ ಇಂದು ನಂಗ ನೋಡಿನೋ. ಬೆತಾನ್ಯ ಎಂಬ ಒಂದು ಕುನ್ನ ಹಟ್ಟಿಯೊಗೆ ಯೇಸುರಾಜಗ ಸ್ನೇಹಸುಕಾರನಾಗಿದ್ದ ಲಾಸುರು ಎಂಬ ಸಂಗಟ ಇಟ್ಟ. ತನಗ ಮರಿಯಾಳ್ ಮಾರ್ತಾಳ್ ಎಂಬ ಎರಡು ಅಕ್ಕ ತಂಗಿಯರು ಇದ್ರು. ಎಂಗ ಅಣ್ಣ ತಮ್ಮಗ ಒತ್ತಾಸೆ ಬೇಕು ಅಂದೇಗಿ ತನಗ ಸುದ್ದಿ ಹೇಗಿ ಕೇಗಿದ್ರು. ದೇವರು ಹೇಗಿದ ಅಮ್ಮ ಸಾವಿಲೆ ದೇವರು ಮಗಿಮೆ ಅಮನ ಮೂಲವಾಗಿ ತೋರಿರ ಎಂದ. ಅದೆಯಿಂದ ತನ್ನ ಶಿಷ್ಯರ ನೋಡಿ ದೇವರು ಹೇಗಿದ ನಂಗ ಕಡದು ಯೂದಯಾಗ ಹೋಪೋ ಬಾರಿವಿ ಎಂದ. ಅಲ್ಲಿಗೆ ಇವಕ್ಕೆ ಬಂದು ನೋಡ್ಲೆ ಆ ಲಾಸರು ಎಂಬ ಅವಕರ ಅಣ್ಣ ತಮ್ಮನ ಕಲ್ಲಡಗೋಸು ಬೀತು ನಾಲ್ಕು ಜನ ಆಯ್ಬಿಟ. ಮಾರ್ತಾಳ್ ಎಂಬವ ಯೇಸು ಕ್ರಿಸ್ತ ಸಾರೆ ಬಂದು ನೀ ಇಲ್ಲಿ ಇದ್ದುದಲೆ ಎನ್ನ ಅಣ್ಣ ತಮ್ಮ ಸತ್ತಿರಾರ ಎಂದ. ಆ ಯೇಸು ರಾಜ ಆ ಜಮನು ಹೇಗಿದ್ರು ನಿನ್ನ ಅಣ್ಣ ತಮ್ಮ ಇಂದು ಉಸಿರೋಡ ಎದ್ದನ ಎಂದು ಹೇಗಿದ್ರು. ಆಗ ಮಾರ್ತಾಳ್ ಹೇಗಿದ ಎನ್ನ ಅಣ್ಣ ತಮ್ಮ ಕಡೆಸಿ ಕಾಲದಾಗ ಉಸಿರೋಡ ಎದ್ದನ ಎಂಬುದು ನನ್ನ ಅರ್ಧ ಎಂದ. ಯೇಸುರಾಜ ಆಗವೇ ದೂವೆಗೋಗಿ ಆ ಕಲ್ಲ ಈ ಕಡೆ ಉರುಟಿವಿ ಎಂದು ಹೇಗಿದ. ಅವಕ್ಕ ಅದನ್ನ ಈ ಕಡೆ ಎತ್ತಿದ ಹಿಂದೆ ಲಾಸರು ಒರಾಸ್ ಬಾ ಅತ್ತಿಂದೇಗಿ ದೇವರು ಸದ್ದಾಕಿ ಕೊರಿಸಿದ. ಆ ಸತ್ತ ಲಾಸರು ದೂವೆಯಿಂದ ಒರಾಸ್ ಅದೇ ನಡೆದು ಬಂದ. ಅಲ್ಲಿ ಇಬ್ಬವಕ್ಕೆಲ್ಲ ಲಾಸುರ ಬೆಕ್ಕೋನ ನೋಡಿದ್ರು. ಯೇಸುರಾಜನ ಸಾರೆ ಎಲ್ಲಾ ಅಧಿಕಾರವೂ ಆಡದೆ ತನ್ನ ನಂಗ ನಂಬಿ ಹೋಲೆ ಎಲ್ಲ ಉಳಿತು ನಡೆದ್ರ. ಹೆಂಗ ಮಾಡಿದಿಬ್ಬ ಈ ಗೆಲ್ಸ ನಿಂಗೀಗ ಪ್ರಿಯವಾಗಿ ಅಟ್ಲೆ ಮುಕೇಶ್ ಮೀಡಿಯಾವ ಸಬ್ಸ್ಕ್ರೈಬ್ ಮಾಡಿವಿ. ದೇವ್ರನ್ನ ಹರ್ಷನೆ ನಂಗೆ ಒಬ್ಬೊಬ್ಬನು ಕೊಡುವು ಆಡಲಿ.